ನಮಸ್ತೆ. ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸಚಿವ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರನ್ನ ಇಡಿ ಬಂಧಿಸಿರುವ ಹಿನ್ನೆಲೆ ರಾಜ್ಯದ ಹಲವು ಕಡೆಗಳಲ್ಲಿ ವ್ಯಾಪಕ ಆಕ್ರೋಶ. ಕಾಂಗ್ರೆಸ್ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಈ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಮುರುಕು ಮನೆಗಳು, ಮೂಲಭೂತ ಸೌಲಭ್ಯವಿಲ್ಲದ ಚಿಕ್ಕೋಡಿ ತಾಲೂಕಿನ ವೀರಾಪುರಟ್ಟಿ ಗ್ರಾಮ. ಗ್ರಾಮದ ಜನತೆಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿಫಲ. ಕಾಂಗ್ರೆಸ್ ಬೆಂಬಲಿಗನ ಕೆನ್ನೆಗೆ ಹೊಡೆದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರಲ್ಲಿ ವ್ಯಕ್ತಿಯೋರ್ವ ನಿರಂತರವಾಗಿ ಶಿಫಾರಸು ಮಾಡಲು ಒತ್ತಾಯ. ಮೈಸೂರು ವಿಮಾನ ನಿಲ್ದಾಣದವರೆಗೆ ಮಾಧ್ಯಮಗಳ ಮುಂದೆ ಕಪಾಳ ಮೋಕ್ಷ ಮಾಡಿದ ಸಿದ್ದರಾಮಯ್ಯ. ಇದೀಗ ವಾರ್ತೆಗಳ ವಿವರ. ಭಾರತ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಚೀನಾ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ನೀರಜ್ ಮಳಕೇಡ್ಕರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಸರ್ಕಾರವು ಇತ್ತೀಚೆಗೆ ಜಮ್ಮು ಕಾಶ್ಮೀರದ 371ನೇ ವಿಧಿಯನ್ನು ರದ್ದು ಮಾಡುವಂತಹ ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿದೆ. ಈ ನಿರ್ಣಯವನ್ನು ವಿರೋಧಿಸಿ ಚೀನಾ ದೇಶವು ಪಾಕಿಸ್ತಾನದ ಜೊತೆಗೂಡಿ ಅಂತಾರಾಷ್ಟ್ರೀಯ ವೇದಿಕೆಗಳನ್ನು ಪ್ರಶ್ನಿಸುತ್ತಿದೆ. ಈ ಕೂಡಲೇ ಚೀನಾದ ವಸ್ತುಗಳ ಮೇಲೆ ಆಮದು ಸುಂಕ ಹೆಚ್ಚಿಸಬೇಕು ಮತ್ತು ಜನತೆ ಚೀನಾ ವಸ್ತುಗಳನ್ನು ಬಹಿಷ್ಕರಿಸಬೇಕೆಂದು ಸ್ವದೇಶಿ ಜಾಗರಣೆ ಮಂಚ್ ಕರ್ನಾಟಕದ ಸಂಯೋಜಕರಾದ ನೀರಜ್ ಮಳಕೇಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ವದೇಶಿ ಜಾಗರಣೆ ಮಂಚ್ ಕರ್ನಾಟಕ ರಾಜ್ಯ ಸಹ ಸಂಯೋಜಕರಾದ ಎಸ್ ಸಿ ಪಾಟೀಲ್ ಮಾತನಾಡಿ, ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ನಡೆಸುವ ತನ್ನದೇ ದೇಶದ ವಿದ್ಯಾರ್ಥಿಗಳ ಮೇಲೆ ಯುದ್ಧ ಟ್ಯಾಂಕರ್ ಹರಿಸುವ ಚೀನಾಕ್ಕೆ ಭಾರತದ ಪ್ರಜಾಪ್ರಭುತ್ವವನ್ನ ಪ್ರಶ್ನಿಸುವ ನೈತಿಕತೆ ಇಲ್ಲ. ಇದೇ ಸೆಪ್ಟೆಂಬರ್ 6ರಂದು ಸೂಪರ್ ಮಾರ್ಕೆಟ್ನಲ್ಲಿ ಮುಂಜಾನೆ 11 ಗಂಟೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾದೇವಯ್ಯ ಕರಿದಳಿ, ಮನೋಹರ್ ಪಡಶೆಟ್ಟಿ, ನಾಗರಾಜ್, ಚಂದ್ರಕಾಂತ್ ಬಿರಾದರ್ ಇದ್ದರು. ಎಕ್ಸ್ಪೋರ್ಟ್ ಮಾಡೋದೇನು, ನಾವು ಎಲ್ಲ ಇಂಪೋರ್ಟ್ ಮಾಡೋದು ಫಿನಿಶ್ಡ್ ಗೂಡ್ಸ. ಎಕ್ಸ್ಪೋರ್ಟ್ ಮಾಡೋದು ಕಚ್ಚಾ ವಸ್ತುಗಳು, ಎಂಥ ಕಚ್ಚಾ ಕಾಟನ್ ಯಾರನ್ನ, ಹತ್ತಿ ಕೊಟ್ಟು ಕಳಿಸ್ತೀವಿ, ರಿಫೈನ್ಡ್ ಕಾಪರ್ ಕೊಟ್ಟು ಕಳಿಸ್ತೀವಿ, ಮಿನರಲ್ ಆಯಿಲ್ ಕೊಟ್ಟು ಕಳಿಸ್ತೀವಿ, ಬಿಲ್ಡಿಂಗ್ ಸ್ಟೋನ್ಸ್ ಕೊಟ್ಟು ಕಳಿಸ್ತೀವಿ, ಇವೆಲ್ಲನೂ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಮಣ್ಣಿನ ತನಕ ಸುಮಾರು 3-4 ವರ್ಷ ಹಿಂದಿನ ತನಕನೂ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಚೈನಾಕ್ಕೆ ನಮ್ದು ಏನಿತ್ತಪ್ಪ ಅಂದರೆ, ಜಗತ್ತನ್ನ ಏನು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಅದು ದನದ ಮೌಸ ಮಾಡ್ತಿದ್ವಿ, ಅದರಲ್ಲಿಂದ ಫೇಮಸ್ ಆಗಲಿಕತ್ತಿದ್ದೀವಿ ನಾವು. ಆ 2-3 ವರ್ಷ ಹಿಡ್ಕೊಂಡು ಇದ್ರ ರೇಷೋ ಕಡಿಮೆ ಹಾಕೊಂತ ಈಗ ಬಂದದ. ಈಗಿಂದು ನಮ್ದು ಅವ್ರದ್ದು ವ್ಯವಹಾರ ಎಷ್ಟದ, ನಾವು ಸೆಕೆಂಡ್ ಹೈಯೆಸ್ಟ್ ಪರ್. ಡಾಕ್ಟರ್ ಉಮೇಶ್ ಜಾಧವ್ ಮೂಲತಃ ನಾವು ಕ್ಷತ್ರಿಯರು ಎಂದು ಹೇಳುವ ಮುಖಾಂತರ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದ್ದಾರೆ ಎಂದು ಗುರುಶಾಂತ್ ಪಟ್ಟಿದ್ದಾರ್ ಹೇಳಿದ್ರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಗುರುಶಾಂತ್ ಪಟ್ಟಿದ್ದಾರ್, ನಗರದ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮೈಸೂರು ಕೃಷ್ಣದೇವರಾಜ ಒಡೆಯರ 1936ರಲ್ಲಿಯೇ ಬಂಜಾರ ಸಮುದಾಯವನ್ನ ಎಸ್ಸಿ ಪಟ್ಟಿಗೆ ಸೇರಿಸಿದ್ರು. ಆಗ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿರಲಿಲ್ಲ ಎಂದು ಅವಿದ್ಯಾವಂತ ಮಾತನಾಡಿದ ಹಾಗೆ ಮಾತನಾಡಿದ್ದಾರೆ. ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು, ಹಾಗೆ ರಾಜೀನಾಮೆ ನೀಡಬೇಕು ಎಂದು ಅವರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಹದೇವ್, ಶಿವಕುಮಾರ್ ಮಾದ್ರಿ, ದಿಗಂಬರ್ ಕಾಂಬಳೆ ಇದ್ದರು. ನಮಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ, ಇನ್ನ ಅಂಬೇಡ್ಕರ್ ಅವರು ಅದ್ರ ಪ್ರಸ್ತಾವನೆ ಇನ್ನ ಮಾಡಿದ್ದಿಲ್ಲ, ಆಗ್ಲೇ ಸಿಕ್ಕದ ನಮ್ಗಂತ ಅವ್ರು ಹೇಳಿದ್ರು. ಮೂರ್ಖ ದರ ಲೋಕಸಭಾ ಸದಸ್ಯರು ನನಗಿಂತ ಚಿಕ್ಕವರು ಅದರ ಇದ್ದರೂ ಕೂಡ ಅವರು ಮೂರ್ಖ ಇದ್ದಾರೆ ಉಮೇಶ್ ಜಾಧವ್ ಅವರು, ಯಾಕಂದ್ರೆ ಈ ಅಸಂಬದ್ಧವಾದಂಥ ಮಾತನಾಡೋದು ಅವರಿಗೆ ಹಕ್ಕೇ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಾಪಸ್ ತೆಗೆದುಕೊಳ್ಳಬೇಕು ಮತ್ತು 371J ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕೆಂದು ಎಸ್ಎಫ್ಐನ ರಾಜ್ಯ ಕಾರ್ಯದರ್ಶಿಯಾದ ಗುರುರಾಜ್ ದೇಸಾಯಿ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಪಾಯಕಾರಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹಿಮ್ಮೆಟ್ಟಿಸುವಲ್ಲಿ ವಿದ್ಯಾರ್ಥಿಗಳಲ್ಲಿ ಐಕ್ಯತೆ ಕೊರತೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದೆ. ಅವರನ್ನ ಐಕ್ಯತೆಯ ಸರಿದಾರಿಯಲ್ಲಿ ತರಲು ಉಜ್ವಲ ಭವಿಷ್ಯಕ್ಕಾಗಿ 371J ಕಲಂ ಸಮರ್ಪಕವಾಗಿ ಜಾರಿಗಾಗಿ ರಾಜ್ಯ ಅಧ್ಯಯನ ಶಿಬಿರವನ್ನು ಇದೇ ಸೆಪ್ಟೆಂಬರ್ 6ರಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಸೆಪ್ಟೆಂಬರ್ 8ರಂದು ಮುಂಜಾನೆ 11:30ಕ್ಕೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಪಾಯಗಳು ಎಂಬುದರ ಮೇಲೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂದು ಎಸ್ಎಫ್ಐನ ರಾಜ್ಯ ಕಾರ್ಯದರ್ಶಿಯಾದ ಗುರುರಾಜ್ ದೇಸಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಶಬೀರ್, ವಿಶ್ವನಾಥ್ ರಾಗಿ ಮತ್ತು ಎಸ್ಎಫ್ಐನ ಜಿಲ್ಲಾ ಸಂಚಾಲಕರಾದ ಸಿದ್ದಲಿಂಗ್ ಪಾಳ ಇದ್ದರು.
ಅಂತ ಸಂವಾದ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ. ನಂತರದಲ್ಲಿ ಅಲ್ಲಿ ಚರ್ಚೆ ಆದಂಥ ವಿಚಾರವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಅವತ್ತು ಮಾಡಲಿಕ್ಕಿದ್ದೇವೆ ಅಂತಕ್ಕಂಥದ್ದು. ಇನ್ನು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಎಸ್ ಪಿ ಮೇಲ್ಕೇರಿಯವರು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯ ಮತ್ತು ಎಸ್ ಎಫ್ ಐನ ವೀರ ಯೋಧರ ಹಾಗೂ ಹುತಾತ್ಮ ಯೋಧರ ಕುಟುಂಬಗಳಿಗೆ ಗೌರವ ಸಮರ್ಪಣೆ, ಸಹಾಯಧನ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆಯ ಪ್ರೊಡ್ಯೂಸರ್ ಶ್ರೀಮತಿ ಕಿರಣ್ ಸಿಂಗ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 14ರಂದು ನಗರದ ವಿಜಯ ವಿದ್ಯಾಲಯ ಗ್ರೌಂಡ್ ಮತ್ತು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಹತ್ತಿರ ಸಂಜೆ 6ರಿಂದ 10 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ 10 ವೀರ ಯೋಧರ ಕುಟುಂಬಗಳಿಗೆ ಸನ್ಮಾನ ಹಾಗೂ ಸಹಾಯಧನ ಮತ್ತು ಗಡಿ ಸೇವೆಯಲ್ಲಿ ವೈರಿಗಳೊಂದಿಗೆ ಕಾಳಗದಲ್ಲಿ ಕೈಕಾಲುಗಳನ್ನು ಕಳೆದುಕೊಂಡ 2 ವೀರ ಯೋಧರ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಶ್ರೀಮತಿ ಕಿರಣ್ ಸಿಂಗ್ ಹೇಳಿದರು. ನ್ಯಾಷನಲ್ ಇಂಟ್ರಾಗ್ರೇಷನ್ ಅಸೋಸಿಯೇಷನ್ ಸಂಯೋಜಕರಾದ ಡಾಕ್ಟರ್ ಅಶಫಕ್ ಚುಲ್ಬುಲೆ ಮಾತನಾಡಿ, ಈ ಕಾರ್ಯಕ್ರಮದ ಯಶಸ್ಸಿಗೆ ವಿವಿಧ ರಂಗದಲ್ಲಿ ಗುರುತಿಸಿಕೊಂಡಂತಹ ಗಾಯಕರು, ಖ್ಯಾತ ತಾರೆಯರು ಹಾಗೂ ರಾಜ್ಯ ಮಟ್ಟದ ಕಲಾವಿದರು ಪಾಲ್ಗೊಂಡು ಕಲಾ ರಸಿಕರನ್ನ ರಂಜಿಸಲಿದ್ದಾರೆ. ಅದೇ ರೀತಿಯಾಗಿ 10 ಜನ ಕಲಾವಿದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ನೀಡಲಾಗುತ್ತದೆ. ಅವರಲ್ಲಿ 3 ಜನ ಕಲಾವಿದರಿಗೆ ವೇದಿಕೆಯಲ್ಲಿ ಕಲೆಯನ್ನ ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರೀನ್ ಲೀಫ್ ಫಿಲಂ ಸಂಸ್ಥೆಯ ಆರ್ಗನೈಸರ್ ಶಕೀಲ್, ದೀಪಕ್ ಪಂಡಿತ್, ರಮೇಶ್ ನವಲೆ ಉಪಸ್ಥಿತರಿದ್ದರು. ಶುಕ್ರಿಯಾ ಅದಾ ಕರ್ತಾ ಹೂ ಶಹರ ಗುಲ್ಬರ್ಗಾ ಮೇ ಇತನಾ ಅಜೀಮ್ ಶಾನದಾರ್ ಪ್ರೋಗ್ರಾಮ್ ಉನ್ಹೊನೆ ರಖಾ ಔರ್ ವೋ ಪ್ರೋಗ್ರಾಮ್ ಜೋ ಫೌಜಿ ಶಹೀದ್ ಹುವೆ ಉನ್ಕಿ ಫ್ಯಾಮಿಲಿ ಕಿ. ಕಲಬುರಗಿಯ ನೂತನ ಜಿಲ್ಲಾಧಿಕಾರಿಗಳಾದ ಬಿ ಶರತ್ ಅವರಿಂದ ರೋಟಾ ವೈರಸ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಲಬುರಗಿ ನಗರದ ಆಳಂದ ರಿಂಗ್ ರೋಡ್ ರಸ್ತೆಯ ತಾಜ್ನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಟಾ ವೈರಸ್ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ನಮ್ಮ ರಾಜ್ಯದ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಒಂದು ಹೊಸ ಲಸಿಕೆಯನ್ನು ಪರಿಚಯಿಸಲಾಗುತ್ತಿದೆ. ಇದು ರೋಟಾ ವೈರಸ್ನಿಂದಾಗುವ ಭೀಕರ ಸ್ವರೂಪದ ಭೀತಿಯಿಂದ ರಕ್ಷಣೆ ನೀಡುತ್ತದೆ ಎಂದು ಆರ್ಎಚ್ಒ ಅವರು ತಿಳಿಸಿದ್ದಾರೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನಕ್ಕೆ ಖಂಡನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ನಗರದ ಟೌನ್ ಹಾಲ್ ಎದುರು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದರು. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಿಂದ ಟೌನ್ ಹಾಲ್ ವರೆಗೂ ಮೆರವಣಿಗೆ ಮಾಡಿ ಟೌನ್ ಹಾಲ್ ಎದುರು ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಬಿಜೆಪಿ ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ದ್ವೇಷದ ರಾಜಕಾರಣಕ್ಕೆ ಡಿಕೆಶಿಯನ್ನು ಬಲಿ ಪಡೆಯಲು ನೋಡುತ್ತಿದೆ ಎಂದು ಆರೋಪಿಸಿ ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ಡಿಕೆಶಿ ಅವರನ್ನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಯದೇವ್ ಗುತ್ತೇದಾರ್ ಸೇರಿದಂತೆ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರಯತ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರನ್ನ ಅವರಿಗೆ ಹೆದರಿಸ್ತಕ್ಕಂಥ, ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಬಂಧಿಸ್ತಕ್ಕಂಥದ್ದು, ಅವರಿಗೆ ಅವರು ಜೈಲಲ್ಲಿ ಹಾಕಿ ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಕಾರ್ಯಕರ್ತರ ಒಂದು ಮನೋಬಲವನ್ನು ಮುರಿತಕ್ಕಂಥ ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಖಂಡನೀಯ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ವಿರೋಧ ಪಕ್ಷ ತನ್ನ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನು ಎತ್ತಿ ಹಿಡಿತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದ ಕರ್ತವ್ಯ ಆಗಿರ್ತದೆ. ಆ ಕೆಲಸ ಮಾಡಬಾರ್ದು, ಅವರ ಯಾರನ್ನೂ ಕೂಡ ಈ ದೇಶದಲ್ಲಿ ಅವ್ರು ಮಾಡಿರ್ತಕ್ಕಂಥ ತಪ್ಪು ಯಾರೂ ಪ್ರಶ್ನಿಸಬಾರ್ದು ಅಂತಕ್ಕಂಥ ಒಂದು ರಾಜಕೀಯ ಭಯೋತ್ಪಾದನೆ ಇವತ್ತು ಈ ದೇಶದಲ್ಲಿ ತರ್ತಕ್ಕಂಥ ಪ್ರಯತ್ನ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಇಲ್ಲಿ ನಮ್ಮ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಾಗಲಿ
ಅವ್ರಿಗೆ ಯಾವುದೇ ಜನರ ಪರ ಕಾಳಜಿ ಇಲ್ಲ. ಇವತ್ತು ಜನರ ಸಮಸ್ಯೆಗಳು ಸ್ಪಂದನೆ ಮಾಡ್ತಕ್ಕಂಥ ಅವರ ಮನೋಭಾವ ಕೂಡ ಇಲ್ಲ. ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಾವು ನೋಡಿದರೆ ಇವತ್ತು ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪ್ರವಾಹ ಬಂದವರು ಕೂಡ ಯಾವುದೇ ಮಂತ್ರಿಮಂಡಲ ರಚನೆ ಮಾಡಲಿಲ್ಲ ಸಮಯಕ್ಕೆ. ಇವತ್ತು ಮಂತ್ರಿಗಳಾಗಿದ್ದರೂ ಕೂಡ ಅಲ್ಲಿ ಹೋಗಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಸೌಜನ್ಯತೆ ಇವರಿಗಿಲ್ಲ. ಇವತ್ತು ಅವ್ರಿಗೆ ಯಾವುದೇ ರೀತಿಯಾಗಿ ಇವತ್ತು ಜನರ ಬಗ್ಗೆ ಕಾಳಜಿ ಇಲ್ಲ. ಅವರಿಗೆ ಜನರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಜನರ ಸಮಸ್ಯೆಯಲ್ಲಿದ್ದಾರೆ ಅವರನ್ನು ಹೇಗೆ ಸ್ಪಂದಿಸಬೇಕು ಅಂತಕ್ಕಂಥ ಯಾವುದೇ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೋಡಿದರೆ ಇವತ್ತು ಹೆಸರು ಬೆಳೆದಿದ್ದಾರೆ ನಮ್ಮ ರೈತರು. ಕೇಂದ್ರ ಸರ್ಕಾರ ಏನು ಸಪೋರ್ಟ್ ಪ್ರೈಸ್ ಅನೌನ್ಸ್ ಮಾಡಿದೆ ಅದು ಖರೀದಿ ಮಾಡ್ತಕ್ಕಂಥದ್ದು ಮಾಡಿಲ್ಲ ಈ ಸರ್ಕಾರ. ಹಿಂದೆ ನಮ್ಮ ಸರ್ಕಾರ ಇತ್ತು, 5 ವರ್ಷ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ನಾವು ಹೆಸರನ್ನು ಖರೀದಿ ಮಾಡಿದ್ದೀವಿ, ತೊಗರಿ ಖರೀದಿ ಮಾಡಿದ್ದೀವಿ. ಆದರೆ ಈ ಸರ್ಕಾರ ಇವತ್ತು ರೈತರ ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತು ಇನ್ನೂ ಹೆಸರು ಖರೀದಿ ಮಾಡ್ತಕ್ಕಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ. ಅಂದರೆ ಎಷ್ಟು ಅವರ ಧೋರಣೆ ಇದೆ ಅಂದರೆ ಅವರು ಜನಪರವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳದೇನೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಬಿ ಜೆ ಪಿಯವರು ಆಗಿರ್ಬೋದು, ಮತ್ತು ಅಲ್ಲಿ ನಮ್ಮ ಈ ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ರೈತರ ಬಗ್ಗೆ ಅವ್ರಿಗೇನು ಕಾಳಜಿ ಇಲ್ಲ. ಇವತ್ತು ಪ್ರವಾಹಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಕೂಡ ಇವ್ರ ಮನಸ್ಸಿನಲ್ಲಿಲ್ಲ. ಕೇವಲ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಇವು ನಮ್ಮ ರಾಜ್ಯದ ಕೆಲವು ಬಿ ಜೆ ಪಿ ನಾಯಕರ ಕುಮ್ಮಕದಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮತ್ತು ಯಡಿಯೂರಪ್ಪ ಮತ್ತು ಕೆಲವು ನಾಯಕರು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಈ ರೀತಿ ಭಾಳ ದಿನ ನಡೆಯೋದಿಲ್ಲ. ಈ ದೇಶದ ಜನರಿಗೆ ಇವತ್ತು ಈಗಾಗಲೇ ಗೊತ್ತಾಗಿದೆ. ನಮ್ಮ ದೇಶದಲ್ಲಿ ಆರ್ಥಿಕ ಪ್ರಗತಿ ಎಷ್ಟು ಕುಂಠಿತ ಆಗಿದೆ ಅಂತಕ್ಕಂಥದ್ದು ಕೂಡ ನಮ್ಮ ದೇಶದ ಜನರಿಗೆ ಗೊತ್ತಾಗಿದೆ. ಈಗಾಗಲೇ ನಮ್ಮ ಜಿ ಡಿ ಪಿ ಗ್ರೋತ್ 5%ಗಿಂತ ಕೆಳಗಿದೆ. ಅದನ್ನು ಸುಮ್ಮನೆ ಅದು 5% ಅಂತ. ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ರಾಜ್ಯದ ಹಲವೆಡೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನ ಇಡಿ ಬಂಧಿಸಿರುವ ಹಿನ್ನೆಲೆ ರಾಜ್ಯದ ಹಲವು ಕಡೆಗಳಲ್ಲಿ ಆಕ್ರೋಶ ಹೆಚ್ಚಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಬೆಂಗಳೂರು, ರಾಮನಗರ, ಕನಕಪುರ ಹಾಗೂ ದೊಡ್ಡ ಆಲಹಳ್ಳಿಯಲ್ಲಿ ಪ್ರತಿಭಟನೆ ಕಾವು ಜೋರಾಗಿದ್ದು ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ದು ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಲಾಯಿತು. ಗೆಳೆಯ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಸಂಕಷ್ಟದಿಂದ ಪಾರಾಗಲಿ ಎಂದು ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಅವರನ್ನ ಇಡಿ ಬಂಧಿಸಿರುವ ಹಿನ್ನೆಲೆ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಸಂಕಷ್ಟದಿಂದ ಪಾರಾಗಿ ಬರಲಿ ಎಂದು ಡಿಸಿಎಂ ಗೋವಿಂದ ಕಾರಜೋಳ ನುಡಿದಿದ್ದಾರೆ. ಇಡಿಯಿಂದ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಬಂಧನ ಕುರಿತು ಪ್ರತಿಕ್ರಿಯಿಸಿದ ಡಿಸಿಎಂ ಗೋವಿಂದ ಕಾರಜೋಳ, ಇದನ್ನ ರಾಜಕೀಯ ಪ್ರೇರಿತ ಅನ್ನುವುದು ಸರಿಯಲ್ಲ. ಮೊದಲಿನಿಂದಲೂ ಇಡಿ ಐಟಿ ಪ್ರಕರಣಗಳು ಸಾಕಷ್ಟಿವೆ. ಎಲ್ಲಾ ಕೇಸ್ಗಳನ್ನ ರಾಜಕೀಯ ಪ್ರೇರಿತ ಎಂದರೆ ತಪ್ಪಾಗುತ್ತದೆ ಎಂದು ಹೇಳಿದರು. ಹೀಗಾಗಿ ಇಡಿ ಐಟಿ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತಿವೆ. ಗೆಳೆಯ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಸಂಕಷ್ಟಗಳಿಂದ ಪಾರಾಗಿ ಬರಲಿ ಎಂದು ಗೋವಿಂದ ಕಾರಜೋಳ ತಿಳಿಸಿದರು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಉಪಮುಖ್ಯಮಂತ್ರಿ ಸಿಎನ್ ಅಶ್ವಥ್ ನಾರಾಯಣ ಅವರು ಟಾಂಗ್ ಕೊಟ್ಟಿದ್ದಾರೆ. ಯಾರಿಗೆ ಅನ್ಕೊಂಡ್ರ ಈ ಸುದ್ದಿ ವಾಚ್ ಮಾಡಿ. ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ಅವರನ್ನ ಇಡಿ ವಿಚಾರಣೆಗೆ ಗುರುತುಪಡಿಸಿರುವ ವಿಷಯ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ಮಧ್ಯೆ ಮಾತಿನ ಸಮರಕ್ಕೆ ಕಾರಣವಾಗಿದೆ. ಇಡಿ ವಿಚಾರಣೆಗೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧವಿಲ್ಲ. ಯಾವುದೇ ಸಂಸ್ಥೆಗಳು ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಂಡಿಲ್ಲ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಉಪಮುಖ್ಯಮಂತ್ರಿ ಸಿಎಸ್ ಅಶ್ವಥ್ ನಾರಾಯಣ ಹೇಳಿದ್ರು. ಈ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಒದಗಿಸಿತ್ತು. ತಮ್ಮ ಮಾತನ್ನ ಸಮರ್ಥಿಸಿಕೊಂಡಿರುವ ಅಶ್ವಥ್ ನಾರಾಯಣ ಅವರು ಟ್ವೀಟ್ ಮಾಡಿದ್ದಾರೆ. ಈ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಮುರುಕು ಮನೆಗಳು, ಇಲ್ಲಿ ಒಂದು ಮನೆಗಳು ಮಂಜೂರಾಗಿಲ್ಲ. ಇದೊಂಥರ ಕುಗ್ರಾಮವೆಂದು ಕರೆದರೂ ತಪ್ಪಾಗ್ಲಿಕ್ಕಿಲ್ಲ. ಮಧ್ಯಾಹ್ನವಾದರೆ ಮನೆಯಲ್ಲಿ ಕುಳಿತುಕೊಳ್ಳಕ್ಕೆ ಆಗದೆ ಮರಗಳ ಕೆಳಗೆ ಕುಳಿತುಕೊಳ್ಬೇಕು. ಅರೆ, ಆ ಗ್ರಾಮದಲ್ಲಿ ನಿಜವಾದ ಪರಿಸ್ಥಿತಿ ಏನಿದೆ, ಅಲ್ಲಿನ ಜನರು ಪಡುತ್ತಿರುವ ಕಷ್ಟವಾದರೂ ಏನು, ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಹೌದು, ಯಾವ ಮನೆ ನೋಡಿದ್ರೂ ಬೀಗ ಹಾಕಿರುತ್ತದೆ. ಎಲ್ಲಿ ನೋಡಿದ್ರು ಮುರುಕ ಮನೆಗಳು, ಅಲ್ಲೊಬ್ಬರು ಇಲ್ಲೊಬ್ಬರು ಮನೆಯಲ್ಲಿ ಕಾಣುತ್ತಿರುವುದು, ಇವೆಲ್ಲ ದೃಶ್ಯಗಳು ಕಂಡು ಬರುವುದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮೀರಾಪುರ ಟಿ ಗ್ರಾಮದಲ್ಲಿ. ಹೌದು, ಮೀರಾಪುರ ಟಿ ಗ್ರಾಮ ಅತಿ ಹಿಂದುಳಿದ ಗ್ರಾಮವೆಂದರೆ ತಪ್ಪಾಗಲ್ಲ. ಸರಿಯಾಗಿ ಮೂಲಭೂತ ಸೌಲಭ್ಯವಿಲ್ಲ, ದುಡಿಯೋದಕ್ಕೆ ಕೆಲಸನೂ ಇಲ್ಲ. ಇನ್ನು ಎಲ್ಲಿ ನೋಡಿದ್ರೂ ಮುರುಕ ಮನೆಗಳು ಕಂಡು ಬರುತ್ತವೆ.
ಈ ಗ್ರಾಮದ ಜನರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಾಗಲಿ ಈ ಗ್ರಾಮಕ್ಕೆ ನ್ಯಾಯ ದೊರಕಿಸುವುದರಲ್ಲಿ ವಿಫಲವಾಗಿದ್ದಾರೆ. ಈ ಗ್ರಾಮದಲ್ಲಿ ಸುಮಾರು 3,000 ಹೆಚ್ಚು ಜನಸಂಖ್ಯೆ ಇದೆ. ಕಬ್ಬೂರು ಪಂಚಾಯಿತಿಯಿಂದ ಬೇರೆ ಮಾಡಿ ಪ್ರತ್ಯೇಕ ವೀರಾಪುರ ಟಿ ಗ್ರಾಮ ಪಂಚಾಯಿತಿ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ. ಆದರೆ ಈ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಗ್ರಾಮಸ್ಥರು ಸರ್ಕಾರದಿಂದ ಬರುವ ಮನೆಗಳನ್ನ ಮಂಜೂರು ಮಾಡಬೇಕೆಂದು ಕಬ್ಬೂರು ಪಂಚಾಯಿತಿಗೆ ಮನವಿ ಮಾಡಿದ್ದಾರೆ. ಆದರೆ ಸ್ಟೇ ಇದೆ, ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂದು ಜನರಿಗೆ ಹೇಳಿ ಕಳಿಸುತ್ತಿದ್ದಾರೆ. ಈ ಗ್ರಾಮದಲ್ಲಿ ಇದೀಗ ಗಟಾರು, ರಸ್ತೆ, ಗಲ್ಲಿಗಳಲ್ಲಿ ವಿದ್ಯುತ್ ಇಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆಯೂ ಇಲ್ಲ. ಹೀಗೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಗ್ರಾಮಸ್ಥರಿಗೆ ನುಂಗಲಾರದ ತುತ್ತಾಗಿದೆ. ಇಲ್ಲಿನ ಜನರು ಉದ್ಯೋಗವನ್ನ ಅರಸಿ ಬೆಳಗಾವಿ, ಚಿಕ್ಕೋಡಿ, ಮಿರಾಜ್, ಸಾಂಗ್ಲೆಗೆ ಗುಳಿ ಹೋಗುತ್ತಿದ್ದಾರೆ. ಮಧ್ಯಾಹ್ನವಾದ್ರೆ ಸಾಕು, ಗ್ರಾಮದಲ್ಲಿ ಮೌನ ಆವರಿಸುತ್ತದೆ. ಮಕ್ಕಳು ಹಾಗೂ ಹಿರಿಯರು ಮಾತ್ರ ಇರುತ್ತಾರೆ. ಅಲ್ಲದೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯೂ ಇದೆ, ಆದರೆ ವೈದ್ಯರೇ ಇರುವುದಿಲ್ಲ. ಏನಾದರೂ ಆದ್ರೆ ಚಿಕ್ಕೋಡಿ, ಕಬ್ಬೂರಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗ್ರಾಮದಲ್ಲಿ ಚೆನ್ನಾಗಿರುವ ಮನೆಗಳಿಗಿಂತ ಹೆಚ್ಚು ಮುರುಕಲ ಮನೆಗಳೇ ಹೆಚ್ಚಿವೆ. ಮಳೆ ಬಂದ್ರಂತೂ ಇವರ ಪರಿಸ್ಥಿತಿ ಹೇಳತೀರದು. ಒಟ್ಟಿನಲ್ಲಿ ಈ ಗ್ರಾಮದ ಜನರ ಸಮಸ್ಯೆಯಂತೂ ಯಾರಿಗೂ ಹೇಳತೀರದು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇತ್ತ ಕಡೆ ಗಮನ ಹರಿಸಿ ಈ ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕಿದೆ. ಸರ್ಕಾರದ ಎಷ್ಟು ಯೋಜನೆಗಳಿದ್ರು ಕೂಡ ಇಲ್ಲಿ ಸಫಲ ಆಗಿಲ್ಲ ಸರ್. ಇಲ್ಲ ಸರ್, ಎಲ್ಲೇ ಹತ್ತಿ ಹೋಗ್ಬೇಕು? ಮಂಜುನಾಥ್ ಒಂದು ನಮ್ಮಪ್ಪ ಡಿಕೆಶಿ ವಿರುದ್ಧ ಬಿಜೆಪಿ ಸೆಡಿನ ರಾಜಕಾರಣ ಮಾಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಬಿಜೆಪಿ ಡಿಕೆ ಶಿವಕುಮಾರ್ ವಿರುದ್ಧ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ನೇರ ಆರೋಪ ಮಾಡಿದ್ದಾರೆ. ನಗರದಲ್ಲಿ ಬುಧವಾರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಗುಜರಾತ್ನ ಕಾಂಗ್ರೆಸ್ ಶಾಸಕರಿಗೆ ರಕ್ಷಣೆ ಕೊಟ್ಟಿದ್ದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಬಿಜೆಪಿ ಶಿವಕುಮಾರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹಾತೊರೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷ ಇಂಥದ್ದಕ್ಕೆಲ್ಲ ಹೆದರುವುದಿಲ್ಲ. ಅಧಿಕಾರದಲ್ಲಿರುವವರು ಮಾಡುತ್ತಿರುವ ಅಕ್ರಮಗಳಿಗೆ ಜನರು ತಕ್ಕ ಪಾಠ ಕಲಿಸುತ್ತಾರೆ. ಈ ದೇಶದ ಜನರು ದಡ್ಡರಲ್ಲ, ಅವರಿಗೆ ಎಲ್ಲವೂ ಅರ್ಥವಾಗುತ್ತದೆ. ಮುಂಚಣಿ ಕಾಂಗ್ರೆಸ್ ನಾಯಕರನ್ನ ಮುಗಿಸಿದ್ರೆ ಬಿಜೆಪಿ ತನ್ನಿಂತಾನೆ ಬೆಳೆಯುತ್ತೆ ಅಂತ ಅವರಿಗೆ ರಾಜಕೀಯ ದುರುದ್ದೇಶವಿದೆ. ಇದರ ವಿರುದ್ಧ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಧ್ವನಿ ಎತ್ತುತ್ತೇವೆ ಎಂದು ಘೋಷಿಸಿದರು. ಕದ್ದು ಓಡೋಗ್ತಾರೆ ಅನ್ನೋದಾದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. 4 ದಿನನೂ ಹೋಗಿದ್ದಾರೆ, ಕರೆದಾಗೆಲ್ಲ ಸಮನ್ಸ್ ಉಲ್ಲಂಘನೆ ಮಾಡಿಲ್ಲ. ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿರೋದು ಇಟ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವೆಂಡೆಟ್ಟ. ಇದು ರಾಜಕೀಯ ಸೇಡಿನ ಕ್ರಮ, ಇದನ್ನು ಪಕ್ಷ ಸಹಿಸಲ್ಲ. ಪಕ್ಷ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತದೆ. ಮತ್ತು ಬೋತ್ ಪೊಲಿಟಿಕಲಿ ಆ್ಯಂಡ್ ಲೀಗಲಿ ಯು ಆರ್ ವಿತ್ ಡಿ ಕೆ ಶಿವಕುಮಾರ್. ಅವರಿಗೆ ಕೋರ್ಟ್ನಲ್ಲಿ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಅದರ ಅದೇ ಸೇಡಿನ ಕಾರ್ಯಕ್ರಮ. ಗುಜರಾತ್ನ MLAಗಳು ನಮ್ಮ ಎಂ ಎಲ್ ಎಗಳು ರಕ್ಷಣೆ ಕೊಟ್ಟ ತಪ್ಪ ಇವ್ರು ಯಾರು ಅದು ಕೇಳೋಕ್ಕೆ? ನೀವು ಯಾಕೆ ಗುಜರಾತ್ನ MLAಗಳಿಗೆ ರಕ್ಷಣೆ ಕೊಟ್ರಿ ಅಂತ ಕೇಳಕ್ಕೆ ಇವ್ರು ಯಾರು? ಹೂವಾರದೆ ಅದಕ್ಕೋಸ್ಕರ ಸೇಡಿನ ರಾಜಕೀಯ ಮಾಡ್ತೀರಾ ನೀವು? ಹಾಂ, BJPಯವ್ರದ್ದು ಇದು ಸೇಡಿನ ರಾಜಕೀಯ, ದ್ವೇಷದ ರಾಜಕೀಯ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಈಗ ಕಾಂಗ್ರೆಸ್ ಪಕ್ಷ ಅದಕ್ಕೆಲ್ಲ ಎದುರ್ಕೊಳ್ಳೋಕೆ ಹೋಗಲ್ಲ. ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವಕ್ಕೆಲ್ಲ ಈಗ ಸುಮ್ಮನೆ ಟಾರ್ಗೆಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿಗೆಲ್ಲ ಮಾಡ್ತಾರೆ ಸರ್, ತಕ್ಕ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಬೆಂಬಲಿಗನ ಕೆನ್ನೆಗೆ ಹೊಡೆದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅರೆ ಏನಿದು ಅಂತೀರಾ? ಈ ಸುದ್ದಿ ವಾಚ್ ಮಾಡಿ.
ಮೈಸೂರು ವಿಮಾನ ನಿಲ್ದಾಣದ ಹೊರಗೆ ಮಾಧ್ಯಮಗಳ ಮುಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಬೆಂಬಲಿಗರೊಬ್ಬರ ಕೆನ್ನೆಗೆ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ಅವರಲ್ಲಿ ಆ ವ್ಯಕ್ತಿ ನಿರಂತರವಾಗಿ ಶಿಫಾರಸು ಮಾಡಲು ಒತ್ತಾಯಿಸಿದ್ರು. ಇದರಿಂದ ಸಿಟ್ಟುಗೊಂಡ ಸಿದ್ದರಾಮಯ್ಯ ಆ ವ್ಯಕ್ತಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಬೀದರ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಅರವಿಂದ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನದ ಹಿನ್ನೆಲೆ ಮೋದಿ ಮತ್ತು ಅಮಿತ್ ಶಾರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಬನಹಟ್ಟಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿಂದು ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರನ್ನು ಬಂಧಿಸಿದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ತೆರೆದಾಳ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತದನಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದರು. ಕೇಂದ್ರ ಸಂಸ್ಥೆಗಳನ್ನು ಬಳಸಿ ಅಧಿಕಾರ ದುರುಪಯೋಗ ಮಾಡಿಕೊಂಡ ಮೋದಿ ಅಮಿತ್ ಶಾ ಅವರಿಗೆ ಧಿಕ್ಕಾರ ಕೂಗಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಂದು ಘೋಷಣೆ ಕೂಗುತ್ತಲೇ ಇದ್ದ ಪ್ರತಿಭಟನಾಕಾರರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಪ್ಪ ಸಿಂಗಾಡಿ, ಲಕ್ಷ್ಮಣ್ ದೇಸಾರಟ್ಟಿ, ದುಂಡಪ್ಪ ಕರಿಗಾರ್, ಮಾಳು ಹಿಪ್ಪರ್ಗಿ, ಬಸವರಾಜ್ ಇನ್ನಿತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ದಿವಸ ದಬ್ಬೈ ಬರಟ್ಟಿ ಮಹಾಲಿಂಗಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ತಾವೆಲ್ಲರೂ ಸೇರಿಕೊಂಡು ಏನು ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ಬಂಧನ ಮಾಡಿದ್ದಾರೆ ಅದರ ಬಗ್ಗೆ ತಾವು ಖಂಡಿಸ್ತಾ ಏನು ಮನವಿಯನ್ನು ಕೊಡ್ತಾ ಇದ್ದೀರಿ, ಈ ಮನವಿಯನ್ನು ನಾನು ಸರ್ಕಾರಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಇವತ್ತು ನಾನು ಕಳಿಸಿ ಮೊಹರಂ ಮತ್ತು ಗಣೇಶ ಹಬ್ಬಗಳಲ್ಲಿ ಕಿಡಿಗೇಡಿಗಳು ಅಶಾಂತಿ ಉಂಟು ಮಾಡಿದರೆ ಅಂಥವರ ವಿರುದ್ಧ ಗೂಂಡಾ ಕಾಯ್ದೆ ಹಾಗೂ ಗಡಿಪಾರು ಮಾಡಲಾಗುವುದೆಂದು ರಾಯಚೂರು ಜಿಲ್ಲಾ SP ವೇದಮೂರ್ತಿ ಅವರು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಂಧನೂರು ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲಾಗಿದ್ದು ಹಿಂದೂ ಮುಸ್ಲಿಮರು ಮೊಹರಂ ಹಾಗೂ ಗಣೇಶ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸಬೇಕೆಂದರು. ನಗರದ ಬಡಿ ಬೇಸ್ದಿಂದ ಚೆನ್ನಮ್ಮ ಸರ್ಕಲ್ ತನಕ SP ಹಾಗೂ ಸ್ಥಳೀಯ ಪೊಲೀಸರು ಪಾದಯಾತ್ರೆ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. DYSP ವಿಶ್ವನಾಥ್ ರಾವ್, CPI ಚಂದ್ರಕಾಂತ್ ಲೆಕ್ಕಂ, PSIಗಳಾದ ವಿಜಯ್ ಕೃಷ್ಣರಪ್ಪ ಸೇರಿದಂತೆ ಸ್ಥಳೀಯ ಪೊಲೀಸರು ಇದ್ದರು. ರಾಯಚೂರು ಜಿಲ್ಲೆಯ ಮತ್ತು ಸಿಂಧನೂರು ತಾಲೂಕಿನ ಸಾರ್ವಜನಿಕರಿಗೆ ಗಣೇಶ ಮತ್ತು ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಪೊಲೀಸ್ ಇಲಾಖೆಯಿಂದ ನಮಗೆ ತುಂಬ ಸಂತೋಷ. ನಿನ್ನೆಯಿಂದ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ 1832 ಗಣೇಶಗಳು ಅನುಮತಿ ಪಡೆದು ಇನ್ಸ್ಟಾಲ್ ಮಾಡಿಕೊಂಡಿದ್ದಾರೆ. ಸಿಂಧನೂರಲ್ಲೂ ಕೂಡ ಇದು 2ನೇ ದಿವಸದ ಗಣೇಶ ಹಬ್ಬ ನಡೀತಾ ಇದೆ, ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ನಡೀತಾ ಇದೆ. ನಾವು ಈ ದಿವಸ ಇಲ್ಲಿ ಬಡೇಬೇಸ್ ಮಸೀದಿ ಮತ್ತು ಈ ಕಡೆ ಜೈನ್ ರಸ್ತೆ ಮತ್ತು ರಾಣಿ ಚೆನ್ನಮ್ಮ ರಸ್ತೆ ಈ ಏರಿಯಾಗಳಲ್ಲೆಲ್ಲ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳು ನಾವು ಒಂದು ಬೈ ವಾಕ್ ಬಂದು ಚೆಕ್ ಮಾಡಿದ್ದೀವಿ, ಏನೇನು ಎಲ್ಲೆಲ್ಲಿ ನಾವು ಬಂದೋಬಸ್ತ್ ಮಾಡ್ಕೋಬೇಕು ಅಂತೇಳಿ. ನಾವು ಜಿಲ್ಲೆಯಾದ್ಯಂತ 3 DYSP ಮತ್ತು 10 ಇನ್ಸ್ಪೆಕ್ಟರ್ಸು ಮತ್ತು 35 PSIs, 1000 ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಸ್, PR, KSRP ಎಲ್ಲ ಹಾಕಿದ್ದೀವಿ. 600 ಇದನ್ನು ಏನು CCTV ಕ್ಯಾಮ್ರಾ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇಲ್ಲಿ ಕೂಡ ಸಿಂಧನೂರಲ್ಲೂ ಕೂಡ 15 CC ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದೀವಿ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ್ದೀವಿ. ಯಾರಾದರೂ ಕಾನೂನು ಬಾಹಿರ ಚಟುವಟಿಕೆ ಇವಿಷ್ಟು ವೀಕ್ಷಣದ ಸುದ್ದಿ ಸಮಾಚಾರಗಳು ಹೀಗೆ ನೋಡ್ತಾ ಇರಿ.